ನಮಸ್ಕಾರ ರೀಪ್ಪ ಎಲ್ಲರಿಗೂ. ಇದೆಂಥ ಸುದ್ದಿ ನೋಡ್ರಿ, 2.5 ಕೋಟಿ ರೂಪಾಯಿ ಕೊಟ್ರೆ ಸತ್ತಾವ ಮತ್ತು ಮರಳಿ ಬರ್ತಾನಂತ. ಏನು ಸಂದೇಶ ಹೋಗ್ತೈತಿ ಜನರಿಗೆ? ಜಗತ್ತಿನ ವಿಜ್ಞಾನಿಗಳು ಸಹಿತ ಹೌ ಹಾರ್ತಾರ. ಇವತ್ತು ಸತ್ತ ವ್ಯಕ್ತಿಯನ್ನು ಬದುಕಿಸಿಕೊಳ್ಳುವ ಸಲುವಾಗಿ 2.5 ಕೋಟಿ ರೂಪಾಯಿ ಕೊಟ್ರೆ ಸತ್ತಾರ ಅವನ್ನ ಜೀವಂತ ಮಾಡ್ತಾರಂತ್ರಿ. ಇದೆಂಥ ಸುದ್ದಿ ಹರಿದಾಡಕತೈತಿ? ಈ ಸುದ್ದಿ ಬಿತ್ತರಣೆ ಮಾಡೋಕ್ಕಿಂತ ಮುಂಚಿತ ಒಂದು ಸ್ವಲ್ಪ ವಿಚಾರ ಮಾಡಬೇಕು. ಜನರಿಗೆ ಯಾವ ಸಂದೇಶ ಹೋಗತೈತಿ? ಇವತ್ತು 1000 ಕೋಟಿ ಸರ್ದಾರ್ಗಳದಾರ. ಹಂಗಾದ್ರೆ ಕರ್ನಾಟಕ ರಾಜ್ಯ ಮತ್ತು ಭಾರತದ ಮಹಾರತ್ನಗಳು ಕಣ್ಮರೆಯಾಗಿದ್ದಾವ. ಅವರಿಗೆ 2.5 ಕೋಟಿ ಅಲ್ಲ, 2.5 ಸಾವಿರ ಕೋಟಿ ರೂಪಾಯಿ ಕೊಟ್ಟರು ಅವರನ್ನು ಮರಳಿಸಿ ತರುವಂಥ ಈ ಎಲ್ಲಾದರೂ ಒಂದು ವಿಧಿವಿಧಾನಗಳು ಅದಾವೇನ್ರಿ? ಇಂಥ ಸುದ್ದಿಯಿಂದ ಜನರನ್ನು ಗಲಿಬಿಲಿ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಕೈತಿ. ಮಾಧ್ಯಮದವರು ಭಾಳ ಎಚ್ಚರ ವಹಿಸಬೇಕು. ಇಂಥ ಸುದ್ದಿಯಿಂದ ಜನರನ್ನು ಯಮಾರಿಸಬಾರದು. ಅಂಥ ಸುದ್ದಿಯು ಇವತ್ತು ಪ್ರಸಿದ್ಧ ಚಾನಲ್ದಲ್ಲಿ ಬಿತ್ತರೆ ಆಗತೈತಿ. ಅದನ್ನು ಮರುಪ್ರಸಾರ ಮುಖಾಂತರ ನಿಮಗೆ ತೋರಿಸಾಕತ್ತೇನೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ನನಗೆ ತಿಳಿಸ್ತೀರಿ? ಅಂದ್ರೆ ಇವತ್ತು ಯಾರಿಗೂ ವ್ಯಕ್ತಿ ತನ್ನ ಸಾವಿನಿಂದ ನೋವು ಅನುಭವಿಸಬಾರದು. ಸತ್ತವನು ಮತ್ತೆ ವಾಪಸ್ ತರುವ ಸಲುವಾಗಿ ಕೇವಲ 2.5 ಕೋಟಿ ರೂಪಾಯಿ ಕೊಟ್ಟರೆ ಬರ್ತಾನಂದ್ರೆ ಎಂತೆಂಥ ಮಹಾರತ್ನಗಳು ಭಾರತ ದೇಶದಿಂದ ದೇಶ ವಿದೇಶಗಳಿಂದ ಕಣ್ಮರೆಯಾಗ್ಯಾವ. ಹಂಗಾದ್ರೆ ಅವರಿಗೆ 1000 ಕೋಟಿ ರೂಪಾಯಿ ಕೊಟ್ಟು ಸಹಿತ ಅವರನ್ನು ಜೀವಂತ ಮಾಡುವಂಥ ಶಕ್ತಿ ಆ ಉದ್ಯೋಗಪತಿಗಳಲ್ಲಿ ಐತೆ ಅಂದಮೇಲೆ ಈ ಸುದ್ದಿದಿಂದ ನಿಮ್ಮ ಅನಿಸಿಕೆಗಳು ನಮಗೆ ತಿಳಿಸರಿ. ಈ ಹಿಂದಕ್ಕೆಲೇ ಇಂಥ ಸುದ್ದಿಗಳನ್ನು ಹೇಳಿ ಯಮಾರಿಸಿದ್ದು ನಿಮಗೆ ಗೊತ್ತೈತಿ. ಆದರೆ ಈ ಸುದ್ದಿಯಿಂದ ಇವರಿಗೆ ಯಾವ ರೀತಿ ನೀವು ಅನಿಸಿಕೆಗಳನ್ನು ಹಾಕುತ್ತೀರಿ, ಕಮೆಂಟ್ಗಳನ್ನು ಹಾಕುತ್ತೀರಿ, ಅದನ್ನು ಆ ಸುದ್ದಿಯನ್ನು ಮತ್ತೊಮ್ಮೆ ನಾ ಮರುಪ್ರಸಾರ ಮಾಡಕತ್ತನ್ನು ನೋಡ್ರಿ. ಹಂಗಾದ್ರೆ ಯೂಟ್ಯೂಬ್ದಾಗ ನಂಬರ್ 1 ನ್ಯೂಸ್ ಕನ್ನಡ ಬಟನ್ ಹೊಡಿರಿ, ಸಬ್ಸ್ಕ್ರೈಬ್ ಆಗ್ರಿ. ಮತ್ತೊಂದು ಕಡಕ ಜವಾರಿ ಸುದ್ದಿ ಹಂಗೆ ಬರ್ತೀನಿ. ನಮಸ್ಕಾರ. ಜನನ ಬಂದ ನಂತರ ಅದಕ್ಕೆ ಮರಣವೂ ಕೂಡ ಬರಲೇಬೇಕಲ್ವಾ? ಸತ್ತವರು ಬದುಕಿ ಬಂದ್ರೆ ಹೇಗಿರುತ್ತೆ? ಇವತ್ತು ಸತ್ತವನನ್ನ ಬದುಕಿಸಬಹುದು ಅಂತ ಕಂಪನಿಯೊಂದು ಆಶ್ವಾಸನೆಯನ್ನ ಕೊಟ್ಟಿದೆ ಅಂದ್ರೆ. ಹಲೋ, ನಮಸ್ಕಾರ ವೀಕ್ಷಕರೇ, ನಿಮ್ಮ ಅರುಣ್ ಬಡಿಗೆ ನಿಮ್ಮ ಮುಂದೆ ಹಾಜರಾಗಿದ್ದೀನಿ ಮತ್ತೊಂದು ವಿಶೇಷವಾಗಿರುವಂತಹ ಸುದ್ದಿಯ ಜೊತೆಗೆ. ನಾವು ಪ್ರಕೃತಿಯ ಜೊತೆಗೆ ಹೇಗೆಲ್ಲ ಆಟ ಆಡ್ತಾ ಇದ್ದೀವಿ ಅನ್ನೋದಕ್ಕೆ ಮತ್ತೊಂದು ಎಕ್ಸಾಂಪಲ್ ಸಮೇತವಾಗಿ ನಿಮ್ಮ ಮುಂದೆ ಬರ್ತಾ ಇದೆ. ಪ್ರಕೃತಿ ತನ್ನದೇ ಆದಂತಹ ರೀತಿಯಲ್ಲಿ ಇದೆ, ಅದರ ಜೊತೆಗೆ ನಾವು ಒಂಥರ ಆಟ ಆಡ್ತಾ ಇದ್ದೀವಿ. ಅದೇನು ಅನ್ನುವಂಥ ಕುತೂಹಲದಲ್ಲಿ ಅದರ ಜೊತೆಗೆ ನಾವು ಆಟ ಆಡ್ತಾ ಇರೋದು. ಅದರ ಪರಿಣಾಮವಾಗಿ ಈಗಾಗಲೇ ಹಾಳಾಗಿ ಹೋಗ್ತಾ ಇದೆ. ಈಗ ಮತ್ತೊಂದು ರೀತಿಯಾದಂಥ ಪ್ರಯತ್ನವನ್ನು ವಿಜ್ಞಾನಿಗಳು ಮಾಡ್ತಾ ಇದ್ದಾರೆ. ಇದು ಮಾಡ್ತಾ ಇರೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಇರಬೇಕು ಕುತೂಹಲ, ಇರಬೇಕು. ಆ ಎಲ್ಲವೂ ಕೂಡ ಮಿಗಿಲಾಗಿ ಒಂದು ಹೆಜ್ಜೆಯನ್ನು ಮುಂದೋಗ್ತಾ ಇದ್ದಾರೆ. ಏನು, ಸತ್ತವರು ಬದುಕಿ ಬಂದರೆ ಹೇಗಿರುತ್ತೆ? ನಿಮ್ಮ ಮುಂದೆ ಈ ಪ್ರಶ್ನೆ ಬಂದರೆ ಏನನ್ಸುತ್ತೆ ನಿಮಗೆ? ಹೌದಾ, ಸತ್ತವರು ಬದುಕಿ ಬಂದರೆ ಅಯ್ಯೋ ದೆವ್ವ ಇರಬೇಕು ಬಿಡಿರಿ ಅಂತ ನಿಮಗೆ ಸಾಮಾನ್ಯವಾಗಿ ನಾವು ಸಾಮಾನ್ಯ ಆಡುಭಾಷೆಯಲ್ಲಿ ಮಾತನಾಡೋದು. ಬಟ್ ಹಾಗಲ್ಲ, ಇಲ್ಲೊಂದು ಬಹಳ ದೊಡ್ಡ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸತ್ತವರು ಕೂಡ ಬದುಕಿ ಬರುವಂತಹ ಪ್ರಯತ್ನ, ರಿಯಲಿ ಈ ಪ್ರಯತ್ನ. ಓಹೋ, ಇದು ಒಂದು ಕಂಪನಿ ಮುಂದಾಗಿದೆ. ನೀವು ಎಂತೆಂಥ ಕಂಪನಿಗಳನ್ನ ಕೇಳಿರ್ತಿರೋ ಗೊತ್ತಿಲ್ಲ, ಆದರೆ ಸತ್ತವರನ್ನು ಬದುಕಿಸಿ ತರುವಂತಹ ಒಂದು ಪ್ರಯತ್ನಕ್ಕೆ ಮುಂದಾಗಿರುವಂತಹ ಒಂದು ಕಂಪನಿ ಇದೆ. ಅದು ವಿಶ್ವದ ಅಗ್ರ ಕ್ರಯೋನಿಕ್ಸ್ ಕಂಪನಿ, ಬಹಳ ದೊಡ್ಡ ಕಂಪನಿ ಇದು ಕ್ರಯೋನಿಕ್ಸ್ ಅನ್ನುವಂಥದ್ದು. ಅದು ಈಗ ಪ್ರಯತ್ನವನ್ನ ಪಡ್ತಾ ಇದೆ. ಈ ಕಂಪನಿ ಈಗಾಗಲೇ 1400 ಸದಸ್ಯರಿಗೆ ಪ್ರತಿದಿನ ಇದೇ ಕೆಲಸವನ್ನ ಕೊಡ್ತಾ ಇದೆ. ಅವ್ರಿಗೆ ಕೊಡೋದು ಇದನ್ನೇ ಕೆಲಸ. ಸಂಬಳನೂ ಕೇಳಬೇಡಿ ನೀವು, ಸಂಬಳನೂ ಸಖತ್ತಾಗೇ ಇದೆ. 1400 ಸದಸ್ಯರು ಪ್ರತಿದಿನ ಇದೇ ಕೆಲಸ ಮಾಡ್ತಾರೆ. ಹೇಗೆ? ಬಹಳ ಮುಖ್ಯವಾಗಿದೆ, ಅದನ್ನ ನಿಮಗೆ ವಿವರಣೆ ಸಮೇತವಾಗಿ ಹೇಳುತ್ತಾ ಹೋಗ್ತೀನಿ. ಜನನ ಇವತ್ತಾಗತ್ತೆ, ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಸಾವಾಗತ್ತೆ. ಹಾಗಾಗಿ ಜನನ ಬಂದ ನಂತರ ಅದಕ್ಕೆ ಮರಣವೂ ಕೂಡ ಬರಲೇಬೇಕಲ್ವಾ? ಇದು ಬದುಕಿನ ಒಂದು ಚಕ್ರಬಂಡಿ, ಕಾಲಚಕ್ರ ಹೀಗೆ ತಿರುಗ್ತಾ ಇರುತ್ತೆ. ಹುಟ್ಟಿದ ನಂತರ ಸಾವು ಬರಲೇಬೇಕು ಅಂತಾರಲ್ಲ ಹಾಗೆ. ಸೊ ಇವತ್ತು ಹುಟ್ಟಿದವನು ಮುಂದೊಂದು ದಿನ ಸಾಯಲೇಬೇಕು ಅನ್ನುವಂಥದ್ದು ನಮಗೆಲ್ಲ ಗೊತ್ತಿರೋದೆ. ಅದು ಮನುಷ್ಯನಾಗಿರ್ಬೋದು ಅಥವಾ ಪ್ರಾಣಿ ಆಗಿರ್ಬೋದು, ಸತತವಾಗಿ ಜೀವಂತವಾಗಿರುವಂತಹ ಯಾವುದು ಇಲ್ಲ. ಆದರೆ ಸತ್ತವನು ಬದುಕಿ ಬರುವುದು ಉಂಟೆ? ಇಂತಹ ಒಂದು ಪ್ರಶ್ನೆ ನಿಮಗೆ ಸಹಜವಾಗಿ ಕಾಣುತ್ತೆ. ಚಾನ್ಸೇ ಇಲ್ಲ ಅಂತಾರೆ. ಆದರೆ ಆಧ್ಯಾತ್ಮಿಕವಾಗಿ ಕೇಳಿದರೆ
ದೇಹ ಹೋಗಿರಬಹುದು, ಆದರೆ ಆತ್ಮ ಇನ್ನೊಂದು ಶರೀರವನ್ನ ಹೋಗುತ್ತೆ ಅಂತ ಹೇಳ್ತಾರೆ. ಇನ್ನೊಂದು ಶರೀರಕ್ಕೆ ಅದು ಸೇರಿಕೊಳ್ಳುತ್ತೆ ಆತ್ಮ ಅನ್ನುವಂಥದ್ದು ಆಧ್ಯಾತ್ಮಿಕವಾಗಿ ನಾವು ಕೇಳುವಂತಹ ವಿಚಾರ. ಆದ್ರೆ ವಿಜ್ಞಾನಿಗಳಿಗೆ ಕೇಳಿದ್ರೆ ಇಲ್ಲ, ಎಲ್ಲವೂ ಕೂಡ ನಶ್ವರ ಆಗಿ ಹೋಗ್ಬಿಡುತ್ತೆ, ಅವನ ಜೀವ ಇಲ್ಲ ಅಂತಂದ್ರೆ ಇನ್ನೇನು ಇರೋದಿಲ್ಲ ಅಂತ ಹೇಳಿ. ಆದ್ರೆ ಒಂದು ವೇಳೆ ಸತ್ತವನು ಮತ್ತೆ ಹುಟ್ಟಿ ಬಂದ್ರೆ ಅದು ಪವಾಡವೇ ಸರಿ. ಈಗ ಅನೇಕ ಕಡೆಗಳಲ್ಲಿ ನಾವು ಕೇಳಿದೀವಿ ಅವನು ಸತ್ತೋಗಿದ್ದಾನೆ ಅಂತೇಳಿ ಡಾಕ್ಟರ್ ಡಿಕ್ಲೇರ್ ಮಾಡಿರ್ತಾರೆ. ಸ್ಮಶಾನಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಅದ್ರ ಮೇಲೆ ಇಟ್ಟಾಗ ಅವನಿಗಿನ್ನೇನು ಅಗ್ನಿಸ್ಪರ್ಶ ಮಾಡಬೇಕು ಅಂತಂದಾಗ ಅವನು ಜೀವಂತವಾಗಿ ಎದ್ದು ಬಂದಿರುವಂತ ಅನೇಕ ಘಟನೆಗಳನ್ನು ನಾವು ನೋಡಿದ್ದೀವಿ. ಗಾಬರಿಯಾಗಿ ಓಡಿ ಹೋದವರು ಇದ್ದಾರೆ, ಏನೋ ದೆವ್ವಾಗಿ ಬಂದ್ಬಿಡ್ತಾನೋ ಅಂತ ಹೇಳಿ. ಬಟ್ ಆದರೆ ಕೆಲವೊಂದು ಸಂದರ್ಭದಲ್ಲಿ ವೈದ್ಯರಿಗೇ ಅಚ್ಚರಿಯಾಗೋ ರೀತಿಯಲ್ಲಿ ಕೆಲವು ಬೆಳವಣಿಗೆಗಳು ನಡೆದು ಹೋಗುತ್ತೆ. ಅದಕ್ಕೆ ಸೈಂಟಿಫಿಕ್ ಆಗಿ ವೈಜ್ಞಾನಿಕವಾಗಿ ಅವರು ಕೆಲವೊಂದಿಷ್ಟು ರೀಸನ್ಸ್ಗಳನ್ನ ಕೊಡ್ತಾರೆ. ಹೇಗೆ ಡೆತ್ ಅನ್ನುವಂಥದ್ದನ್ನ ಡಿಕ್ಲೇರ್ ಮಾಡಿದ ನಂತರವೂ ಕೂಡ ಅವನು ವಾಪಸ್ ಬಂದ ಅಂತ ಹೇಳಿ ಹಲವು ಕಡೆಗಳಲ್ಲಿ ಈ ನಿದರ್ಶನವನ್ನ ನೀವು ಕೂಡ ಓದಿರ್ತೀರ, ಕೇಳಿರ್ತೀರ. ಆದರೆ ಇವತ್ತು ಸತ್ತವನನ್ನ ಮುಂದೊಂದು ದಿನ ಬದುಕಿಸಬಹುದು ಅಂತ ಕಂಪನಿಯೊಂದು ಆಶ್ವಾಸನೆಯನ್ನ ಕೊಟ್ಟಿದೆ ಅಂದ್ರೆ ನೀವು ನಂಬ್ತೀರಾ? ನಂಬಲ್ಲ ಅಲ್ವಾ? ನಂಬಬೇಕು. ಈ ಸ್ಟೋರಿಯನ್ನ ನೀವು ಮಿಸ್ ಮಾಡದೆ ನೋಡಿ, ಪೂರ್ತಿಯಾಗಿ ಡೀಟೇಲ್ ಆಗಿ ಹೇಳ್ತೀನಿ. ವಿಶ್ವದಲ್ಲಿ ಮೆಡಿಕಲ್ ಮಿರಾಕಲ್ ಆದ ಹಲವಾರು ಘಟನೆಗಳಿವೆ. ನಾನೀಗಾಗಲೇ ಹೇಳಿದ್ದೀನಿ ನಿಮ್ಗೆ ಆ ವಿಚಾರದಲ್ಲಿ, ಸತ್ತವನನ್ನ ಚಿತೆಗೆ ಹೋಗಿಟ್ಟಂತ ಸಂದರ್ಭದಲ್ಲಿ ಅವನು ಬದುಕಿ ಬಂದ, ಸಮಾಧಿಯಲ್ಲಿ ಹಾಕಿದಂಥವನು ಯಾವುದೋ ವಿಚಾರದಲ್ಲಿ ಅವನು ಯಾರು ಎದ್ದು ಬಂದ, ಇಂಥವೆಲ್ಲ ಅನೇಕ ಘಟನೆಗಳನ್ನು ಕೇಳಿದ್ದೀವಿ. ಕೆಲವು ಘಟನೆಗಳು ವೈದ್ಯಕೀಯ ಲೋಕಕ್ಕೇನೆ ಅಚ್ಚರಿಯಾಗಿರೋದು ಇದೆ, ಬಹಳ ದೊಡ್ಡ ಪ್ರಶ್ನೆಗಳಾಗಿ ಇನ್ನೂ ಕೂಡ ವೈದ್ಯಕೀಯ ಲೋಕಕ್ಕೆ ಅದಿದೆ. ಅದ್ಯಾವುದು ಕೂಡ ಅವ್ರಿಗೆ ಉತ್ತರ ಇನ್ನೂ ಸಿಕ್ಕಿಲ್ಲ, ಹುಡುಕುವಂಥ ಪ್ರಯತ್ನಗಳನ್ನು ನಡೀತಾನೆ ಇದೆ. ಅದೆಲ್ಲದಕ್ಕಿಲ್ಲೂ ಮಿಗಿಲಾಗಿ ಈಗ ಅಚ್ಚರಿಯಾಗುವಂಥ ಒಂದು ಬೆಳವಣಿಗೆ ಇದು. ಅಮೆರಿಕ ಮೂಲದ ಕಂಪನಿ ಸತ್ತವರನ್ನ ಮುಂದೊಂದು ದಿನ, ಅದು ಯಾವತ್ತು ಅಂತ ಡಿಸೈಡ್ ಇಲ್ಲ, ಮುಂದೊಂದು ದಿನ ಮತ್ತೆ ಅವರನ್ನ ಬದುಕಿಸಬಹುದು ಅಂತ ಈಗ ಹೇಳಿಕೊಂಡಿದೆ ಆ ಕಂಪನಿ. ಯಾವ ರೀತಿಯಾದಂಥ ಕಾನ್ಫಿಡೆನ್ಸ್ ನೋಡಿ ಮನುಷ್ಯನಿಗೆ. ಎಲ್ಲಿಂದ ಮನುಷ್ಯ ಬಂದ, ಹೇಗೆ ಬೆಳೆದ, ಈಗ ಅವನು ಯೋಚನೆ ಮಾಡುವಂತಹ ರೀತಿ, ಅವನು ಸವಾಲು ಹಾಕುವಂತಹ ರೀತಿ ಪ್ರಕೃತಿಗೆ, ಅಬ್ಬಬ್ಬಬ್ಬಬ್ಬಾ, ಅದ್ಭುತ ರೀ. ಬಟ್ ಇದು ಒಂದು ರೀತಿಯಾಗಿ ಒಂದು ಕಾಲಚಕ್ರಕ್ಕೇನೆ ಸವಾಲಾಗಿ ನಿಂತ್ಕೊಂಡು ನಾನು ಇದನ್ನು ಎದುರಿಸಿ ನಿಲ್ತೇನೆ, ಆ ಕಾಲಚಕ್ರವನ್ನೇ ತಿರುಗಿಸ್ತೀನಿ ಅನ್ನುವ ರೀತಿಯಲ್ಲಿ ಆಗೋಗಿದ್ದಾರೆ. ಅಮೆರಿಕಾದ ಕ್ರಯೋನಿಕ್ಸ್ ಕಂಪನಿ ಏನಿದೆ ಈ ಕೆಲಸವನ್ನ ಈಗ ಮಾಡ್ತಾ ಇದೆ. ಸೊ ಇದು ವಿಶ್ವದ ಅಗ್ರ ಕ್ರಯೋನಿಕ್ಸ್ ಕಂಪನಿ ಈಗ ಇದನ್ನ ಮಾಡ್ತಾ ಇರೋದು. 1400 ಸದಸ್ಯರನ್ನ ಹೊಂದಿದೆ ಈ ಕಂಪನಿ. ಸತ್ತವರ ಶವವನ್ನ ಸಂರಕ್ಷಣೆ ಮಾಡಿಕೊಂಡು ಇಟ್ಕೊಂಡಿದೆ, ಹಂಗೆ ಇಡ್ತಾ ಇಲ್ಲ, ಸಂರಕ್ಷಣೆ ಮಾಡಿ ಇಟ್ಕೊಳ್ತಾ ಇದೆ. ಈಗಾಗಲೇ 233 ಮೃತದೇಹಗಳನ್ನ ತಗೊಂಡಿದ್ದಾರೆ. 233 ಮೃತದೇಹಗಳನ್ನ ಕಂಪನಿ ಮುಂದೊಂದು ದಿನ ಇವರನ್ನೆಲ್ಲ ಮತ್ತೆ ಬದುಕಿಸಬಹುದು ಅಂತ ಹೇಳಿ ಅದರ ಮೇಲೆ ಸಂಶೋಧನೆಯನ್ನ ಮಾಡ್ತಾ ಇದೆ. ಮುಂದೊಂದು ದಿನ ಸತ್ತೋಗ್ಬಿಟ್ಟ ಅವನಿಗೆ ಮಣ್ಣು ಮಾಡಿಬಿಟ್ಟಿವಿ ಇಲ್ಲ ಸುಟ್ಟು ಹಾಕ್ಬಿಟ್ವಿ ಅನ್ನೋದಲ್ಲ, ಅದನ್ನು ಹಾಗೆ ಇಡಬೇಕಂತೆ. ಇಟ್ಟು ಇನ್ಯಾವತ್ತೂ ಅದಕ್ಕೆ ಜೀವ ಬರುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮನುಷ್ಯ ಏನೆಲ್ಲ ಸಂಶೋಧನೆ ಮಾಡ್ತಾನೆ ಅಂತೇಳಿ, ಹಂಗೇನಾದರೂ ಆಗ್ಬಿಟ್ರೆ ಪರಿಸ್ಥಿತಿ ಏನ್ರಿ ಅಯ್ಯಪ್ಪ. ಹಾಗಿದ ಕ್ರಯೋನಿಕ್ಸ್ ಅಂದ್ರೆ ಏನು? ಕ್ರಯೋನಿಕ್ಸ್ ಅಂತಂದ್ರೆ ಜೀವಂತ ಕೋಶಗಳನ್ನ, ಕಂಪನಿ ಹೆಸರು ಕ್ರಯೋನಿಕ್ಸ್ ಅಂತ ಯಾಕೆ ಇಟ್ಕೊಂಡಿದಾರೆ ಅನ್ನೋದನ್ನ ಹೇಳ್ತಾ ಇದ್ದೀನಿ. ಕ್ರಯೋನಿಕ್ಸ್ ಅಂದ್ರೆ ಜೀವಂತ ಕೋಶಗಳನ್ನ, ಅಂಗಾಂಶಗಳನ್ನ ಮತ್ತು ಜೈವಿಕ ವಸ್ತುಗಳನ್ನ ಕಡಿಮೆ ತಾಪಮಾನದ ಮೂಲಕ ಸಂರಕ್ಷಿಸುವ ಮತ್ತು ಘನೀಕರಿಸುವ ಪ್ರಕ್ರಿಯೆ ಕ್ರಯೋನಿಕ್ಸ್. ಅದನ್ನು ವೈಜ್ಞಾನಿಕವಾಗಿ ಸೈನ್ಸ್ ಅಲ್ಲಿ ಮಾತನಾಡೋದು. ಮೃತದೇಹವನ್ನ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮ್ಮ ಫ್ರಿಡ್ಜ್ ಅಲ್ಲಿ ಓಪನ್ ಮಾಡ್ಕೊಂಡು ಕೈ ಇಟ್ಟಾಗ 0°C ಹೆಂಗಿರುತ್ತೆ, ಹೊರಗಡೆಗೆ 4 ಅಥವಾ 1°C ಅವಾಗ ಚಳಿ ಹೆಂಗಿರುತ್ತೆ, 36°C ಇಲ್ಲಿರುವಂಥವ್ರು 18, 17, 16°C ಹೋದಾಗ ಹೆಂಗಿರುತ್ತೆ, ACಯಲ್ಲೇ ಬಹಳ ಹೊತ್ತು ಕೂತ್ಕೊಂಡ್ಬಿಟ್ರೆ 18°C ಅಲ್ಲಿ ಅಯ್ಯಪ್ಪ ಚಳಿ ಅಂತೀವಿ. ಆದರೆ ಇಲ್ಲಿ ಸತ್ತಿರುವಂತಹ ದೇಹಗಳೇನಿದ್ದಾವೆ, ಮೃತದೇಹಗಳನ್ನು 196°C ಸಂಗ್ರಹಿಸಿಡಲಾಗ್ತಾ ಇದೆ. 196°C ಆಲ್ಮೋಸ್ಟ್ ಆಲ್ ಫ್ರೀಸ್ ಆಗೋಗ್ಬಿಡುತ್ತೆ. ಬಟ್ ಅದಕ್ಕೆ ಕೆಮಿಕಲ್ಸ್ಗಳನ್ನು ಯೂಸ್ ಮಾಡ್ತಾರೆ. ಕಂಪ್ನಿಗೆ ಇದೊಂದು ಆಳವಾದಂತಹ ನಂಬಿಕೆ ಇದೆ. ಏನು?
ಕಂಪನಿಯು ವಯಸ್ಸಾಗಿ ಸತ್ತ ಮತ್ತು ರೋಗವಿಲ್ಲದೆ ಸತ್ತ ವ್ಯಕ್ತಿಗಳನ್ನ ಭವಿಷ್ಯದ ತಂತ್ರಜ್ಞಾನದ ಮೂಲಕವಾಗಿ ಮತ್ತೆ ಬದುಕಿಸಬಹುದು ಎಂಬ ಆಳವಾದ ವಿಶ್ವಾಸವನ್ನ ಹೊಂದಿದೆ. ಅದಕ್ಕೆ ತಕ್ಕಂತೆನೇ ಸಂಶೋಧನೆಯನ್ನ ಮಾಡ್ತಾ ಇದ್ದಾರೆ. ಈಗ ಅಚ್ಚರಿಯ ಸಂಗತಿ ಏನು ಗೊತ್ತಾ, ಈಗಾಗಲೇ ಸುಮಾರು 500 ಹೆಚ್ಚು ಜನರು ಈ ಕುರಿತಾಗಿ ಸಂಶೋಧನೆಯನ್ನ ಮಾಡ್ತಾ ಇದ್ದಾರೆ. 500 ಹೆಚ್ಚು ಜನ ತಗೊಂಡಿರೋದು 233 ಮೃತದೇಹಗಳನ್ನು ತೆಗೆದುಕೊಂಡು ಅದನ್ನು ಸಂರಕ್ಷಣೆ ಮಾಡಿಟ್ಟಿದ್ದಾರೆ. 500 ಜನ ಸಂಶೋಧನೆಯನ್ನು ಈ ವಿಚಾರದಲ್ಲಿ ಮಾಡ್ತಾ ಇದ್ದಾರೆ. ಶ್ರೀಮಂತರಂತೂ ಸತ್ತ ವ್ಯಕ್ತಿಗಳ ದೇಹವನ್ನು ಇಲ್ಲಿ ಸಂರಕ್ಷಿಸಲು ಮುಂದಾಗ್ತಾ ಇದ್ದಾರೆ. ಕಾಸಿದ್ದವ್ರು ಮಾಡ್ತಾರೆ, ಅಮೌಂಟ್ ಕೊಡಬೇಕ್ರಿ, ಸುಮ್ ಸುಮ್ಮನೆ ಮೃತದೇಹವನ್ನೇ ಸಂರಕ್ಷಿಸಿ ಇಡೋದಿಲ್ಲ. ಓ ಸಂಶೋಧನೆ ಮಾಡ್ತಾ ಇದ್ರೆ ನಮ್ಮನೇಲಿರೋರ್ನು ಕೊಡೋಣ, ಹಾಗೆ ಇರ್ಲಿ ಬಿಡು, ನೋಡೋಣ ಇನ್ ಯಾವತ್ತು ಜೀವಂತವಾಗಿ ಬಿಡ್ತಾರೆ ಅಂದ್ರೆ ಹಂಗಲ್ಲ, ಅದಕ್ಕೊಂದು ಅಮೌಂಟ್ ಇದೆ. ಆ ಅಮೌಂಟ್ ಅನ್ನ ಹೇಳ್ತೀನಿ, ನೀವು ಗಾಬರಿ ಆಗೋಗ್ಬಿಡ್ತೀರ. ಇಷ್ಟೇ ಅಲ್ಲ, ಒಂದು ವೇಳೆ ಸತ್ತ ವ್ಯಕ್ತಿಯ ದೇಹವನ್ನ ಸಂರಕ್ಷಿಸಿ ಇಡಬೇಕು ಅಂತಂದ್ರೆ ಸಾಕಷ್ಟು ಹಣ ಖರ್ಚಾಗತ್ತೆ. ಎಷ್ಟು? ಕೋಟಿ ಕೋಟಿ ಹಣ ಬೇಕಾಗತ್ತೆ. ಅದಕ್ಕೊಂದು ಮೌಲ್ಯ ಫಿಕ್ಸ್ ಮಾಡಿದ್ದಾರೆ. ಸತ್ತ ವ್ಯಕ್ತಿಯನ್ನ ಕಂಪನಿ ಸುಖ ಸುಮ್ಮನೆ ಅಂತೂ ತಗೊಳ್ಳೋದೇನೇ ಇಲ್ಲ. ಸಂರಕ್ಷಣೆಯನ್ನ ಮಾಡಿಡಬೇಕು ಅನ್ನೋದಾದ್ರೆ ಅದಕ್ಕೆ ಹಣವನ್ನ ಕೊಡಬೇಕಾಗತ್ತೆ. ಅದಕ್ಕೆ ಆಲ್ಕೋಹಲ್ ಟ್ರಸ್ಟ್ ಅಂತ ಒಂದು ಫಂಡ್ ವ್ಯವಸ್ಥೆಯನ್ನ ಈ ಕಂಪನಿ ಮಾಡಿಕೊಂಡಿದೆ. ಆಲ್ಕೋಹಲ್ ಟ್ರಸ್ಟ್ ಅಂತ ಹೇಳಿ ಕ್ರಯೋ ಪ್ರಿಸರ್ವ್ ದೇಹವನ್ನ ಸಂರಕ್ಷಿಸಿಡೋಕ್ಕೂ ಕೂಡ ಹಣವನ್ನ ಅನುಮತಿಸುತ್ತೆ. ಕ್ರಯೋ ಪ್ರಿಸರ್ವ್ ಅಂತ ಹೇಳಿ ಅದನ್ನೆಲ್ಲವನ್ನು ಕೂಡ ಪ್ರಿಸರ್ವ್ ಮಾಡಿರ್ತಾರೆ. ಮೃತದೇಹವನ್ನ ಸಂರಕ್ಷಿಸುವ ಪ್ರಕ್ರಿಯೆಗಾಗಿನೇ ನೀಡುವಂತ ಹಣದಲ್ಲಿ ಒಂದು ಭಾಗ ಟ್ರಸ್ಟ್ಗೆ ಹೋಗುತ್ತೆ, ಮತ್ತೊಂದು ಭಾಗ ಸಂಶೋಧನೆಗೆ ಹಣ ಹೋಗುತ್ತೆ. ಒಂದು ಕಡೆಗೆ ಮೃತದೇಹವನ್ನ ಸಂರಕ್ಷಿಸಿಡೋಕೆ ಹಣ, ಸಂಶೋಧನೆಗೆ ಹಣ. ಸಂಶೋಧನೆ ಆದ ನಂತರ ನಿಮಗೆ ಸಂಪೂರ್ಣ ದೇಹದ ಸಂರಕ್ಷಣೆಗೆ 2 ಕೋಟಿ ರೂಪಾಯಿಯನ್ನ ಪಾವತಿಸಬೇಕಾಗತ್ತೆ. ಎಷ್ಟು? ದೇಹವನ್ನ ಸಂರಕ್ಷಣೆ ಮಾಡಿಡಕ್ಕೆ 2 ಕೋಟಿ ಕೊಡಬೇಕಾಗತ್ತೆ. ಮಿದುಳಿನ ಮೇಲೆ ಕೇಂದ್ರೀಕರಿಸುವಂತಹ ನ್ಯೂರೋ ಕ್ರಯೋ ಪ್ರೆಸರ್ವೇಷನ್ಗೆ 66 ಲಕ್ಷ ರೂಪಾಯಿ ವೆಚ್ಚವಾಗುತ್ತೆ ಮೆದುಳಿನ. ಕಾರಣ ಇವೆಲ್ಲವೂ ಕೂಡ ಸೆಲ್ಸ್ಗಳ ಮೇಲೆ ವರ್ಕ್ ಆಗೋದು. ಬ್ರೈನ್ ಡೆಡ್ ಅಂತ ಕರೆದಂತ ಸಂದರ್ಭದಲ್ಲಿ ಇಲ್ಲಿರುವಂತಹ ಸೆಲ್ಸ್ಗಳು ವರ್ಕ್ ಆಗೋದಿಲ್ಲ. ಅದು ವರ್ಕ್ ಆಗದೆ ಇದ್ದಾಗ ಅದನ್ನು ಬ್ರೈನ್ ಡೆಡ್ ಅಂತ ಕರೀತಾರೆ. ಇದಕ್ಕೂ ಅದಕ್ಕೂ ಸಂಪರ್ಕ ಇರೋದಿಲ್ಲ, ಹಾರ್ಟ್ ಬೀಟ್ ಆಗ್ತಾ ಇರುತ್ತೆ, ಇದಕ್ಕೆ ಸಂಪರ್ಕನೇ ಇರೋದಿಲ್ಲ. ಒಟ್ಟಿನಲ್ಲಿ ಈಗ ಸತ್ತವರನ್ನ ಬದುಕಿಸೋಕೆ ಈ ಕಂಪನಿ ನಿರಂತರವಾಗಿ ಶೋಧನೆಯನ್ನ ಮಾಡ್ತಾ ಇದೆ. ಸಂಶೋಧನೆ ಮತ್ತು ನ್ಯಾನೋ ತಂತ್ರಜ್ಞಾನದ ಮೂಲಕವಾಗಿ ಪುನರ್ಜನ್ಮ ನೀಡೋಕೆ ಅನ್ವೇಷಣೆಯನ್ನ ಮಾಡ್ತಾ ಇದೆ ಈ ಸಂಶೋಧನೆ ಮೂಲಕವಾಗಿ. ಒಂದು ವೇಳೆ ಇದು ಸಕ್ಸಸ್ ಆದ್ರೆ ವಿಶ್ವದಲ್ಲಿ ಏನಾಗುತ್ತೆ? ದಿಕ್ಕು ಬದಲಾಗುತ್ತಾ? ಅಥವಾ ಎಲ್ಲರೂ ಕೂಡ ಈಗ ಸ್ಮಶಾನ ನಮಗಿಲ್ಲ, ನಮ್ಮ ಸಮುದಾಯಕ್ಕೆ ಸ್ಮಶಾನ ಇಲ್ಲ, ನಮಗೊಂದು ಸ್ಮಶಾನ ಬೇಕು ಅಂತ ಕೇಳೋರೆಲ್ಲ ಇನ್ಮೇಲೆ ನಮಗೊಂದು ಸಂಶೋಧನೆ ಮಾಡೋಕ್ಕೆ ಲ್ಯಾಬ್ ಇಟ್ಬಿಡಿ, ನಮ್ಮ ಮನೇಲಿ ಸತ್ತವ್ರನ್ನೂ ಹಾಗೆ ಇಡ್ತೀವಿ ಅಂತ ಶುರು ಮಾಡಿಬಿಡ್ತಾರೇನೋ? ಮಾಡ್ಬೋದಪ್ಪ, ಹೇಳಕ್ಕೆ ಬರೋದಿಲ್ಲ. ಬಟ್ ಇದೆಲ್ಲವೂ ಕೂಡ ಮುಂದಿನ ಭವಿಷ್ಯ. ಹಿಂಗೇ ಆಗುತ್ತೆ ಅಂತಲೂ ಹೇಳೋಕ್ಕಾಗೋದಿಲ್ಲ, ಹಿಂಗಾಗೋದಿಲ್ಲ ಅಂತಲೂ ಹೇಳೋಕ್ಕಾಗೋದಿಲ್ಲ. ವಿಜ್ಞಾನ ಯಾವ್ಯಾವುದರಲ್ಲೂ ಮುಂದುವರೆದಿದೆ, ಇದರಲ್ಲೂ ಕೂಡ ಅಚ್ಚರಿಯಾದಂಥ ಫಲಿತಾಂಶ ಬಂದರೂ ಕೂಡ ಏನೋ ಆಶ್ಚರ್ಯ ಪಡಬೇಕಾಗಿಲ್ಲ. ಕಾರಣ ನಿರಂತರವಾಗಿ ಈ ವಿಚಾರದಲ್ಲಿ ಸಂಶೋಧನೆಯನ್ನು ಮಾಡ್ತಾ ಇದ್ದಾರೆ. ಇದು ಈಗಲ್ಲ, ಇವರು ಈಗ ಶುರು ಮಾಡಿದ್ದಾರೆ. ನಾನು ಯಾಕೆ ಈ ಸ್ಟೋರಿ ತಗೊಂಡಿದ್ದೀನಿ ಅಂತಂದರೆ ಅದಕ್ಕೆ ಮುಖ್ಯವಾಗಿರುವಂಥ ಕಾರಣ ಇವರೆಲ್ಲ ಈಗ ಶುರು ಮಾಡಿರೋದು. ನಮಗೆಲ್ಲ ಹಿಂದಿನಿಂದಲೂ ಕೂಡ ಪುರಾಣಗಳಲ್ಲೂ ಇಂಥವುಗಳನ್ನು ಕೇಳಿದ್ದೀವಿ. ಅನೇಕ ರೀತಿಯಾದಂಥ ಭಾರತದ ಹಿಂದಿನ ಇವುಗಳಲ್ಲೆಲ್ಲ ನಾವು ಇದ್ರ ಬಗ್ಗೆ ಕೇಳ್ಕೊಂಡು ಬಂದಿದ್ದೀವಿ, ನೋಡಿಲ್ಲ ನಾವು ಯಾರೂ ಕೂಡ. ಹೌದು, ಹಿಂಗೂ ಆಗ್ತಿತ್ತು ಅಂತ ನಾವು ಕೇಳ್ತಾ ಇದ್ವಿ. ಬಟ್ ಈಗ ಇವುಗಳನ್ನು ಪ್ರಯೋಗ ಮಾಡ್ತಾ ಇದ್ದಾರೆ. ಇದು ಕೂಡ ಭಾರತದ ಮೂಲವೇ. ಭಾರತದ ಹಿಂದೆ ನಮ್ಮಲ್ಲಿರುವಂಥ ಪೂರ್ವಜರೇನಿದ್ರು ಅವರೆಲ್ಲ ಇಂಥ ಪ್ರಯತ್ನಗಳನ್ನು ಮಾಡಿಟ್ಟಂಥವ್ರು, ಕೆಲವು ಯಶಸ್ವಿನೂ ಕೂಡ ಆಗಿದ್ದಾರೆ. ಕೇಳಿಲ್ವಾ ನಾವೆಲ್ಲ ಕಥೆಗಳನ್ನು? ಓದಿಲ್ವಾ ಈ ವಿಚಾರದಲ್ಲಿ? ಬಟ್ ನೋಡೋಕ್ಕಾಗಿಲ್ಲ, ಈಗ ನೋಡುವಂಥ ಸೌಭಾಗ್ಯ ನಮಗೆ ಸಿಗ್ತಾ ಇದೆ. ನೀವು ನೋಡ್ತಾ ಇದ್ರೆ ಹಿಂದೆ ಇವೆಲ್ಲ ಪ್ರಯೋಗಗಳನ್ನು, ಈಗ ಇದೇ ರೀತಿ ಅಲ್ಲ, ಲ್ಯಾಬ್ಗಳೆಲ್ಲ ಬೇರೆ ಇದೆ, ಜಸ್ಟ್ ನಿಮಗೊಂದು ಇಮ್ಯಾಜಿನೇಷನ್ ತೋರಿಸ್ತಾ ಇದ್ದೀವಿ ಹಿಂಗೆ ಇರುತ್ತೆ ಅಂತೇಳಿ. ಸೊ ಈ ಪ್ರಯತ್ನಕ್ಕೆ ಮುಂದಾಗ್ತಾ ಇದ್ದಾರೆ. ಇದು ಸಕ್ಸಸ್ ಆದರೆ ಮಾತ್ರ ವಂಡರ್ಫುಲ್. ಒಂದು ಸವಾಲನ್ನು ಪ್ರಕೃತಿಗೆ ಹಾಕ್ತಾ ಇದ್ದೀವಿ, ಅದು ರಿವರ್ಸ್ ಹೇಗಾಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಈಗಲೇ ಜನಸಂಖ್ಯೆಯನ್ನಂತೂ ನಿಯಂತ್ರಿಸೋಕ್ಕಾಗ್ತಾ ಇಲ್ಲ. ಇವನ್ನೆಲ್ಲ ಹಿಂಗೆ ಬದುಕಿಸ್ಕೊಳ್ತಾ ಕೂತ್ಕೊಂಡ್ಬಿಟ್ರೆ ಅಲ್ಲಿಗೆ ಕತೆ.
ಕಾಲಿಟ್ಕೊಂಡು ಹಿಂಗೆ ಇಡೋಕ್ಕೂ ಕೂಡ ಹೆಜ್ಜೆ ಇಡೋಕ್ಕೂ ಕೂಡ ಜಾಗ ಇಲ್ಲದೆ ಇರುವಂಥ ಪರಿಸ್ಥಿತಿ ಆಗುತ್ತೆ. ನೋಡೋಣ, ಒಂದು ಪ್ರಯತ್ನ ಅಂತೂ ಮಾಡ್ತಾ ಇದ್ದಾರೆ, ಯಶಸ್ವಿ ಆಗ್ತಾರ ಆಗಲ್ವಾ ನಾವು ನೋಡ್ತೇವೋ ಅಥವಾ ನಮ್ಮ ಮಕ್ಕಳು ನೋಡ್ತಾರೋ ಅಥವಾ ಮರಿಮೊಮ್ಮಕ್ಕಳು ನೋಡ್ತಾರೋ ನೋಡಬೇಕು ಅಷ್ಟೇ. ಪ್ರಯತ್ನ ಅಂತೂ ನಡೀತಾ ಇದೆ. ಇಲ್ಲಿಗೆ ಈ ಸುದ್ದಿಯನ್ನು ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಶೇಷವಾಗಿರುವಂಥ ಸುದ್ದಿ ಜೊತೆಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಹೋಗ್ಬಿಟ್ಟು ಬರ್ತೀನಿ. ಧನ್ಯವಾದಗಳು.